ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇದೇ ಅವತ್ತಿನ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ನಾನು ಮೊದಲು 2018 ಜುಲೈ ತಿಂಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಈ ಸಬರ್ಬನ್ ರೈಲ್ವೆ ಇದರ ಚಿಂತಕರು ನಿಮ್ಮ ಗಮನಕ್ಕೆ ತರ್ತೀನಿ ದೇವೇಗೌಡರ ಇದರ ಪ್ರಥಮ ಚಿಂತಕರು ಬೆಂಗಳೂರಿನಲ್ಲಿ ಸಬರ್ಬನ್ ರೈಲ್ವೆ ಆಗಬೇಕು ಅಂತ ಹೇಳಿ 1994 ರಲ್ಲಿ ದೇವೇಗೌಡರು ಇದರ ಒಂದು ರೂಪರೇಷೆಗಳನ್ನು ಸಿದ್ಧ ಮಾಡಿದ್ರು ಪ್ರಧಾನಮಂತ್ರಿಗಳಾಗಿ ಇದಕ್ಕೆ ಚಾಲನೆ ಕೊಡಬೇಕು ಅಂತಿರೋ ಅಷ್ಟರೊಳಗೆ ಅವರ ಅಧಿಕಾರ ಹೋಯಿತು ಬಂದಂತ ಸರ್ಕಾರಗಳು ಇದರ ಬಗ್ಗೆ ಗಮನ ಕೊಡಲಿಲ್ಲ ನಂತರ 17 ರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೇನು ರೈಲ್ವೆ ಇಲಾಖೆಯಿಂದ ಒಂದು ಸಲಹೆಗಳು ಬಂತು ನಾನು 18 ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಪಿಯೂಷ್ ಗೋಯಲ್ ಅವರನ್ನ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಅವರ ಮನವೊಲಿಸಿ ಇದಕ್ಕೆ ಮತ್ತೊಂದು ಜೀವ ಕೊಟ್ಟರು 2019 ಜೂನ್ ಜುಲೈ ಜೂನ್ ಫೆಬ್ರವರಿ ಸಾರಿ ಜನವರಿ ಫೆಬ್ರವರಿನಲ್ಲಿ ಪಿಯೂಷ್ ಗೋಯಲ್ ಅವರು ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ದರು ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಕೆಲವು ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಗೆ ಬಂದಾಗ ದೂರವಾಣಿ ಕರೆ ಮುಖಾಂತರ ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಆಹ್ವಾನ ಕೊಟ್ಟೆ ನಾನೇ ಅಲ್ಲಿ ಸಭೆ ನಡೆದಂತದ್ದು ಕೃಷ್ಣ ಕಚೇರಿನಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ 19 ಅರಳು ಸೇನಿತ್ತು 19 ಷರತ್ತುಗಳನ್ನೆಲ್ಲ ನಾನು ವಾಪಸ್ ಪಡೆದು ಸಂಪೂರ್ಣವಾಗಿ ಆ ಯೋಜನೆಗೆ ಸಕಾರಾತ್ಮಕವಾಗಿ ನಾವೇನು ಸ್ಪಂದಿಸುವಾಗ ಅವತ್ತು ಅವರು ನನಗೆ ಹೇಳಿದ್ದು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸೇ ಇದಾವೆಲ್ಲ ಅವರೇನು ಹೇಳಿಕೆ ಕೊಟ್ಟರು ಕೃಷ್ಣ ಕಚೇರಿನಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟು ಬಜೆಟ್ನಲ್ಲಿ ಹಣ ಇಟ್ಟು ನರೇಂದ್ರ ಮೋದಿ ಅವರನ್ನ ಕರೆಸಿ ನಾವು ಶಂಕುಸ್ಥಾಪನೆ ನೆರವೇರಿಸ್ತೀವಿ ಅಂತಕ್ಕಂಥದ್ದು ಅವರೇನು ಮಾತು ಕೊಟ್ಟರು 2019 ಆದರೆ ಬಜೆಟಲ್ಲಿ ಇಟ್ಟಿದ್ದು ಅವತ್ತು 1 ಕೋಟಿ ಅಷ್ಟೇ ಆಗ ಅರುಣ್ ಜೇಟ್ಲಿ ಅವರು ಹಣಕಾಸು ಸಚಿವರು ಆ ಸಂದರ್ಭದಲ್ಲಿ 3 ವರ್ಷ ನೆನೆಗುದಿಗೆ ಬಿತ್ತಿದ್ದು ಮತ್ತೆ ತಳ್ಕೊಂಡು ಬಂದರು ಈಗ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಅದರ ಸುದೀರ್ಘವಾದಂಥ ವಿಷಯ ಹೇಳಲಿಕ್ಕೆ ಹೋಗಿಲ್ಲ ಅದಕ್ಕೆ ಯಾತಕ್ಕೆ ನಾನು ಹೇಳ್ತೇನೆ ಅಂದರೆ ಈವನ್ ಬೆಂಗಳೂರು ಮೈಸೂರಿನ ಹೈವೇಗೆ 8 ಸಭೆ ಮಾಡಿದ್ದೆ ನಾನು ಕೆಲಸಗಳು ತುಂಬ ಸ್ಲೋ ಆಗಿ ಹೋಗ್ತಾ ಇತ್ತು ಬೆಂಗಳೂರು ಮೈಸೂರಿನ ಎಕ್ಸ್ಪ್ರೆಸ್ ವೇಗೆ ನ್ಯಾಷನಲ್ ಹೈವೇಗೆ ಚೀಫ್ ಸೆಕ್ರೆಟರಿ ಅವರಿಗೆ ಸೂಚನೆ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ನ ಕಾಲ ವ್ಯರ್ಥ ಮಾಡಿದ ಕೆಲಸಗಳಾಗಬೇಕು ಅಂತೇಳಿ ರೇವಣ್ಣ ಅವರು PWD ಮಿನಿಸ್ಟ್ರು 7-8 ಸಭೆ ಮಾಡಿ ವಿಧಾನಸೌಧದಲ್ಲಿ DCಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಏನಿತ್ತು ಆ ಬೆಂಗಳೂರು ಮೈಸೂರು ರಸ್ತೆಗೆ ವೇಗ ಕೊಟ್ಟಿದ್ದು ನಮ್ಮ 14 ತಿಂಗಳ ಆಡಳಿತದಲ್ಲಿ ಅದು ಆಸ್ಕರ್ ಫರ್ನಾಂಡಿಸ್ ಅವರಿದ್ದಾಗ ತೀರ್ಮಾನ ಕೊಟ್ಟು ಅಲ್ಲಿಂದ ಹೇಳ್ತಾನೆ ಇದ್ರು ಇದಕ್ಕೆ ಯಾತಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಹಿಂದಿನ ಸರ್ಕಾರಗಳಲ್ಲಿ ಆದಂಥದ್ದನ್ನು ಅಟ್ಲೀಸ್ಟು ಸ್ಮರಿಸ್ಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಬೆಳೆಸ್ಕೊಳ್ಳದೇ ಇದ್ರೆ ಸಂಕುಚಿತ ಮನೋಭಾವ ಬಿಡಬೇಕು ಅಂತಕ್ಕಂಥ ಹೇಳ್ತೀನಿ